ಅಂದು ಸುರೇಶ್ನ ಹುಟ್ಟಿದ ಹಬ್ಬ ಮನೆಯಲ್ಲಿ ದೊಡ್ಡ ಪಾರ್ಟಿ ಇಟ್ಟರು ಸುರೇಶ್ ತನ್ನ ಸ್ನೇಹಿತರನ್ನು ಜನ್ಮದಿನದ ಆಚರಣೆಗೆ ಕರೆದಿದ್ದನು ಆ ಸ್ನೇಹಿತರು ಸುರೇಶ್ಗೆ ಫೋನ್ ಮಾಡಿ ಮನೆಗೆ ದಾರಿಯಿಂದ ಹೇಗೆ ಬರಬೇಕೆಂದು ಕೇಳಿದಾಗ ಸುರೇಶ್ ಅಡ್ರೆಸ್ ಹೇಳಿದ ನಂತರ ನೀವು ನಮ್ಮ ಮನೆಯ ಬಾಗಿಲ ಹತ್ತಿರಕ್ಕೆ ಬಂದಾಗ ಮೊಣಕೈಯಿಂದ ಕಾಲಿಂಗ್ ಬೆಲ್ಲನ್ನು ಹೊತ್ತಿರಿ ತಕ್ಷಣ ನಾನು ಬಂದು ಡೋರ್ ಓಪನ್ ಮಾಡ್ತೀನಿ ಅಂದನು ಗಾಬರಿಗೊಂಡ ಸ್ನೇಹಿತರಲ್ಲಿ ಒಬ್ಬನು ಯಾಕೆ ನಾವು ಕಾಲಿಂಗ್ ಬೆಲ್ಲನ್ನು ಮೊಣಕೈಯಿಂದ ಒತ್ತಬೇಕು ಎಂದು ಕೇಳಿದ ಅದಕ್ಕೆ ಸುರೇಶ್ ನಿಮ್ಮ ಎರಡೂ ಕೈಗಳಲ್ಲಿ ಗಿಫ್ಟ್ಗಳಿರುತ್ತವಲ್ಲ ಅಂದನು ಸುರೇಶ್ ಬಾಲಕನಾಗಿರುವುದರಿಂದ ತನ್ನ ಮನಸ್ಸಿನಲ್ಲಿ ಇರುವುದನ್ನು ಹೇಳಿಬಿಟ್ಟನು ದೊಡ್ಡವರಾದ ನಾವು ಸಹ ಸುರೇಶ್ನ ಹಾಗೆಯೇ ಇದ್ದೇವೆ ಆದರೆ ಹೊರಗೆ ಹೇಳಿಕೊಳ್ಳುವುದಿಲ್ಲ ಅನೇಕ ಸಾರಿ ಬಾಯಿಂದ ಬೇಡ ಬೇಡವೆಂದು ಹೇಳಿದರೂ ಹೃದಯದ ಒಂದು ಮೂಲೆಯಲ್ಲಿ ಆಶೆ ಇದ್ದೇ ಇರುತ್ತದೆ ಅನೇಕರು ಹಲವಾರು ತರಹದ ನಿರೀಕ್ಷೆಗಳಿಂದ ಜೀವಿಸುತ್ತಿದ್ದಾರೆ ಮನುಷ್ಯರಿಂದ ಹೊಗಳಿಕೆಯನ್ನು ನಿರೀಕ್ಷಿಸುತ್ತಾರೆ ಪ್ರಕೃತಿಯಿಂದ ಲಾಭವನ್ನು ನಿರೀಕ್ಷಿಸುತ್ತಾರೆ ದೇವರಿಂದಲೂ ಸಹಾಯವನ್ನು ನಿರೀಕ್ಷಿಸುತ್ತಾರೆ ಬೇರೆಯವರು ಹೇಗೆ ನಡೆದುಕೊಳ್ಳಬೇಕು ಹೇಗೆ ನಡೆಯಬಾರದು ಎಂಬುದಾಗಿ ಸಹ ನಿರೀಕ್ಷಿಸುತ್ತಾರೆ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಎಲ್ಲವೂ ಸಂಭವಿಸಿದರೆ ಮಾತ್ರ ನಾವು ಸಂತೋಷಿಸುತ್ತೇವೆ ಇಲ್ಲವಾದರೆ ದುಃಖಿಸುತ್ತೇವೆ ಪರಿಪೂರ್ಣವಾದ ತಿಳುವಳಿಕೆ ಇಲ್ಲದಿರುವುದೇ ಇದಕ್ಕೆ ಕಾರಣ ಬಯಸಿದ್ದು ಕ್ಷಣಿಕ ಗಳಿಸಿದ್ದು ಕೊನೆತನಕ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಜೀವಿತದಲ್ಲಿ ತೃಪ್ತಿ ಇರುತ್ತದೆ ಶಿಷ್ಟನ ದುಡಿತ ಜೀವಾಸ್ಪದ ದುಷ್ಟನ ಆದಾಯ ಪಾಪಾಸ್ಪದ ಶಿಕ್ಷೆಯನ್ನು ಕೈಕೊಳ್ಳುವವನು ಜೀವದ ಮಾರ್ಗವನ್ನು ತೋರಿಸುವನು ಗದರಿಕೆಯನ್ನು ಕೈಕೊಳ್ಳದವನು ಸನ್ಮಾರ್ಗದಿಂದ ತಪ್ಪಿಸುವನು ಎಂದು ಬೈಬಲ್ ಹೇಳುತ್ತದೆ